ಮಂಗಳೂರು ವೆಲೆನ್ಸಿಯ ರೋಷನಿ ನಿಲಯದ ಮುಂಭಾಗದ ಕ್ರಿಸ್ಟು ಲಿಗಸಿ ಅಪಾರ್ಟ್ಮೆಂಟ್ನಲ್ಲಿ ದೇಶದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಗುರುವಾರ ಶುಭಾರಂಭಗೊಂಡಿತು. ಕರ್ನಾಟಕ ರಾಜ್ಯ ದಾರಿಮಿ ಒಕ್ಕೂಟದ ಎಸ್ ಬಿ ಮೊಹಮ್ಮದ್ ದಾರಿಮಿ ದಾರಕ ತರಿಸಿ ಉದ್ಘಾಟನೆ ನೆರವೇರಿಸಿದರು. ಮಾಣಿಲ ಶ್ರೀಧಾಮ ಮಹಾಲಕ್ಷ್ಮಿ ಕೇಂದ್ರದ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಖಂಡಿತವಾಗಿಯೂ ಈ ದಿನ ಈ ಫ್ರಾಂಚೈಸಿಗಳಿಗೆ ಆಶೀರ್ವಾದ ಇರುತ್ತಾರೆ ಎಂದು ನಾವು ಪ್ರಾರ್ಥಿಸೋಣ. ವೆಲೆನ್ಸಿಯಾ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ಫಾದರ್ ಲ್ಯಾನ್ಸಿ ಡಿ ಸೋಜಾ ಪೂಜಾದಿ ವಿಧಿಗಳನ್ನು ನೆರವೇರಿಸಿದ್ರು. ನಂತರ ಮೂರು ಧರ್ಮದ ಧರ್ಮಗುರುಗಳು ಆಶೀರ್ವಚನದ ಮಾತುಗಳನ್ನಾಡಿದರು. ನಮ್ಮ ಉದ್ಯಮ ಕ್ಷೇತ್ರಗಳು, ವ್ಯವಹಾರ ಕ್ಷೇತ್ರಗಳು, ಉದ್ಯೋಗ ಕ್ಷೇತ್ರಗಳೆಲ್ಲ ಇವತ್ತು ಬಹಳಷ್ಟು ಸಂಕಷ್ಟವನ್ನು ಈ ದೇಶ ಅನುಭವಿಸ್ತಕ್ಕಂಥ ಈ ಕಾಲ ಪರಿಸ್ಥಿತಿಯಲ್ಲಿ ಭಾಳ ಒಂದು ಔಚಿತ್ಯಪೂರ್ಣವಾದಂಥ ಪ್ರಾರ್ಥನೆಯನ್ನು ಫಾದರ್ ಮಾಡಿದರು. ವಿಶ್ವದಲ್ಲಿರತಕ್ಕಂಥ ಭಗವಂತ ಮಾನವನಿಗೆ ಬದುಕಲಿಕ್ಕೆ ಬೆಳಿಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕೊಡ್ತಾನೆ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವಕಾಶ ಕೊಡ್ತಾನೆ ಅಂತ ಹೇಳಿ ಬೈಬಲ್ನಲ್ಲಿ ಜೀಸಸ್ ಕ್ರೈಸ್ಟ್ ಹೇಳಿದಾಗೆ ಇವತ್ತು ಈ ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ರೋಷನ್ ಮತ್ತು ಅವರ ಎಲ್ಲ ಸಹಪಾಠಿಗಳಿಗೆ ಈ ಒಂದು ಸಂಸ್ಥೆ ಇನ್ನಷ್ಟು ಕೀರ್ತಿಯನ್ನು ಬರಲಿ, ಈ ಸಂಸ್ಥೆಯ ವ್ಯವಹಾರಕ್ಕೆ ಬರತಕ್ಕಂಥವರಿಗೆ ಮತ್ತು ವ್ಯವಹಾರ ಮಾಡಿ ಹೋಗತಕ್ಕಂಥವರಿಗೂ ಸಂತೃಪ್ತಿಯ ಸಾಧಕರವಾದಂಥ ಆಹಾರ ಸೇವನೆಗೆ ಅನುಕೂಲ ಆಗತಕ್ಕಂಥ ಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ಕೆ ಶಕ್ತಿ ಕೊಡಲಿ. ನಾವು ಮೂಲ ಧರ್ಮದವರು, ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ವ್ಯವಹಾರಕ್ಕೆ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಾಗ ಮತ್ತು ಇದರಲ್ಲಿ ಸಂಸ್ಥೆಯಲ್ಲಿ ಎಲ್ಲರೂ ದುಡಿತಾರೆ, ಅದರಲ್ಲಿ ಹಿಂದೂಗಳು ದುಡಿತಾರೆ, ಮುಸ್ಲಿಮರು ದುಡಿತಾರೆ, ಕ್ರಿಶ್ಚನ್ ಸಂಸ್ಥೆ ಬೆಳೆದೇ ಬಂದಾಗ ಈ ದೇಶದ ಪ್ರತಿಯೊಬ್ಬ ಎಲ್ಲ ಜಾತಿ ಮತ ಪಂಥ ಇದ್ದವರೆಲ್ಲ ದುಡಿಯೋಕ್ಕೆ ಬರ್ತಾರೆ. ಅಂತ ಒಂದು ಸಂಸ್ಥೆಯಾಗಿ ಇದು ಬೆಳೀಲಿ, ಭವಿಷ್ಯತ್ತಿನಲ್ಲಿ ಒಳ್ಳೆ ರೀತಿಯಲ್ಲಿ ಸೌಹಾರ್ದಯುತವಾಗಿ ದೇಶ ಮುಂದಿನ ಭವಿಷ್ಯತ್ತಿನಲ್ಲಿ ಸೌಹಾರ್ದಯುತವಾಗಿ ಜೀವನ ಮಾಡಲಿಕ್ಕೆ ಎಲ್ಲರಿಗೆ ಸತ್ಪ್ರೇರಣೆಯಾಗಿ ಬಹಳ ಸಂತೋಷ ಆಗ್ತಾ ಇದೆ. ಒಂದು ಶುಭ ಮುಹೂರ್ತದಲ್ಲಿ ನಮ್ಮ ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಇಂತಹ ಒಂದು ವ್ಯಾಪಾರ ಸಂಸ್ಥೆ ಮಿಶ್ರಾ ಪೇಡ ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಇಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಹೇಳ್ತೇವೆ, ಅದರ ಒಂದು ಸ್ಪಷ್ಟ ಉದಾಹರಣೆ ನಾನು ಇಲ್ಲಿ ದರ್ಶನ ಮಾಡಿದೆ. ಯಾಕಂತ ಹೇಳಿದ್ರೆ ಸ್ವಾಮೀಜಿ ನಮ್ಮ ಫಾದರ್ ಅವರು ಕೇಸರಿ ಸಾಲು ಹಾಕಿದ್ದು, ನಾನು ಬಿಳಿ ಸಾಲು ಹಾಕಿದ್ದೆ, ಅದು ಆಚೆ ಈಚೆ ಆಗಿದ್ದು ಅಂತ ನಾನು ಕೇಸರಿ ಹಾಕ್ಬೇಕಂತ. ಅದೇ ರೀತಿ ನಮ್ಮ ಸ್ವಾಮೀಜಿ ಅವರು ಕೇಸರಿ ಅಲ್ಲ ಹಸಿರು ಹಾಕಿದ್ದು, ಸ್ವಾಮೀಜಿ ಅವರು ಕೇಸರಿ ಹಾಕಿದ್ರು. ಇದು ನಮ್ಮ ಭಾರತದ ಧ್ವಜದ ಮೂರು ಬಣ್ಣ, ಇದು ಈ ದೇಶದ ಏಕತೆಯ ಒಂದು ಉದಾಹರಣೆ. ಇವತ್ತು ನಮ್ಮ ರೋಷನ್ ರವರು ಒಳ್ಳೆಯ ಒಂದು ವ್ಯಾಪಾರಕ್ಕೆ ಹೇಳಿದ್ದಾರೆ, ಅವರಿಗೆ ಎಲ್ಲರ ಆಶೀರ್ವಾದ ಬೇಕು. ಮೂರು ಧರ್ಮ ಅಂತ ನಾವು ಸ್ವಾಮೀಜಿಯವರು ಹೇಳಿದರು, ನನ್ನ ಪ್ರಕಾರ ಒಂದೇ ಧರ್ಮ, ಅದು ಮಾನವ ಧರ್ಮ. ಧರ್ಮ ಎಲ್ಲ ನಾವು ಮಾಡಿಕೊಂಡದ್ದು, ಧರ್ಮ ನಮ್ಮ ಒಂದು. ಈಗ ನಾನು ಬರುವಾಗ ಒಂದು ಬಾತ್ ನೋಡಿದೆ, ಅಲ್ಲಿ ಎ ಸಿ ಸಿ ಸಿಮೆಂಟ್ ನವರ್ದಿತ್ತು, ನಂಬರ್ ಒನ್ ಸಿಮೆಂಟ್ ನಮ್ದು ಅಂತೆ. ಈಚೆ ಕಡೆ ಬರುವಾಗ ಆಲ್ಟ್ರಾಟೆಕ್ ಸಿಮೆಂಟ್ ಇತ್ತು, ಅವರು ಕೂಡ ಒಂದು ನಂಬರ್ ಒನ್ ಸಿಮೆಂಟ್ ನಮ್ಮದು ಅಂತೆ. ದೇಶದಲ್ಲಿ ಇಡೀ ಜಗತ್ತಿನ ನಂಬರ್ ಒನ್ ಸಿಮೆಂಟ್ ನಮ್ದು ಅಂತೆ. ಅದು ಬೇರೆ ಬೇರೆ ಕಂಪನಿಯವರು ಅವರು ಹೇಳ್ತಾರೆ ನಂಬರ್ ಒಂದು ನಮ್ದು ಅಂತೆ. ಎಲ್ಲರೂ ಹಾಗೆ ಹೇಳ್ತಾರೆ, ಅದು ಅವರವರ ವ್ಯಾಪಾರದ ಒಂದು ದೃಷ್ಟಿಕೋನದಲ್ಲಿ ಅವರು ಹೇಳ್ತಾರೆ. ಅದೇ ರೀತಿ ಅವರವರ ಧರ್ಮದ ಬಗ್ಗೆ ಅವರವರಿಗೆ ಅಭಿಮಾನ ಇರ್ತದೆ, ಆದರೆ ಅದರ ಅವರವರ ಚಾಯ್ಸ್, ಯಾವುದೇ ಬೇಕಾದರೂ ಯಾವ ಸಿಮೆಂಟ್ ಕಂಪನಿಗೆ ಬೇಕಾದರೂ ಹೋಗ್ಬೋದು. ಆದರೆ
ಪರಸ್ಪರ ಸ್ಪರ್ಧೆ ಮಾಡುವಾಗ ಅಲ್ಲಿ ಅನಾರೋಗ್ಯ ಇರಬಹುದು, ಆರೋಗ್ಯ ಸ್ಪರ್ಧೆ ಇದ್ರೆ ಬಹಳ ಉತ್ತಮ. ಅಂತಹ ಒಂದು ಆರೋಗ್ಯಕರವಾದಂತಹ ಒಂದು ವಾತಾವರಣ ನಾವು ಎಲ್ಲರೂ ಕೂಡಿ ಸೃಷ್ಟಿ ಮಾಡುವಂತಹ ಒಂದು ಒಂದು ವ್ಯವಸ್ಥೆಗೆ ಬೇಕಾಗಿ ನಮ್ಮ ರೋಷನ್ ಅವರು ಇಂತಹ ನಮ್ಮ ಎಲ್ಲ ಮೂರು ಧರ್ಮದವರನ್ನು ಒಟ್ಟಿಗೆ ಸೇರಿಸಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಿದೆ ಮೊದಲನೇದಾಗಿ. ಮತ್ತೆ ಅವರ ಒಂದು ಹಾವಭಾವಗಳು ನಾನು ಮೊದಲಿನಿಂದಲೇ ಅವರನ್ನು ಬಲ್ಲೆ ತುಂಬಾ. ಅವರ ಹಾವಭಾವಗಳು ನೋಡುವಾಗ ಅವರಿಗೆ ಒಂದು ಇಚ್ಛಾಶಕ್ತಿ ಇದೆ. ನಮ್ಮ ಒಂದು ಪ್ರಾರ್ಥನೆ ಅವರಿಗೆ ಬೇಕು, ಆದರೂ ಕೂಡ ಅವರ ಇಚ್ಛಾಶಕ್ತಿಯ ಪ್ರಕಾರ ಅವರು ಖಂಡಿತ ಬೆಳೀತಾರೆ. ಅವರು ಬೆಳೆದಿದ್ದಾರೆ. ಇವತ್ತು ಈ ಬಿಗ್ ಮಿಶ್ರಾ ಪೇಡ ಈ ಸಿಹಿ ತಿನಿಸುಗಳ ಈ ಮಳಿಗೆಯು ಮಂಗಳೂರಿನ ಪ್ರತಿಯೊಬ್ಬರ ಕುಟುಂಬದಲ್ಲಿಯೂ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಿಹಿಯನ್ನು ನೀಡಲಿ, ಸಂತೋಷವನ್ನು ನೀಡಲಿ, ಒಳ್ಳೆಯ ಆರೋಗ್ಯವನ್ನು ನೀಡಲಿ. ಹಾಗೂ ಈ ಬಿಗ್ ಮಿಶ್ರಾ ಪೇಡ ಇದರ ಶಾಖೆಗಳು ಇನ್ನು ಇದರ ಹೆಸರಿಗೆ ತಕ್ಕಂತೆ ಇನ್ನೂ ವಿಸ್ತಾರವಾಗಿ ಬೆಳೆಯಲಿ ಎಂದು ನಾನು ಆಶಿಸುತ್ತೇನೆ. ಬಿಗ್ ಮಿಶ್ರಾದ ಮಾರುಕಟ್ಟೆ ಅಧಿಕಾರಿ ಶ್ರೀಧರ್ ಬಿ ಪಾಟೀಲ್ ಬಿಗ್ ಮಿಶ್ರಾದ ವಿಶೇಷತೆಗಳ ಬಗ್ಗೆ ಬೆಳಕು ಚೆಲ್ಲಿದ್ರ. ಬಿಗ್ ಮಿಶ್ರಾ ಪೇಡ ಅಂದ್ರೆ ಧಾರವಾಡ ಮಿಶ್ರಾ ಪೇಡ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿದು ನಾನು ಒಂದು ಪ್ರತಿನಿಧಿ. ನಾನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೂರು ಸ್ಟೇಟು ನಾನು ಆಸ್ ಎ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರೋದು. ಮಂಗಳೂರಲ್ಲಿ ನಮ್ಮದು ಇದು 4th ಬ್ರ್ಯಾಂಚ್ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತಾ ಇದೆ. ಇದು ಸೌತ್ ಕೇಂದ್ರದಲ್ಲಿ ಟೋಟಲ್ ಇದು 8th ಬ್ರ್ಯಾಂಚ್ ಆಗ್ತಾ ಇದೆ ಸೌತ್ ಕೇಂದ್ರದಲ್ಲಿ. ಇಲ್ಲಿ ಫಸ್ಟ್ ಒಂದು ನಾವು ಬಂಡ್ಸ್ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ವಿ, ಆ ಪ್ಲೇಸನ್ನು ಕನ್ವೀನಿಯಂಟ್ ಆಗಲಾದಕ್ಕೆ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ. ಆಲ್ರೆಡಿ ಇದು 3rd ಬ್ರ್ಯಾಂಚ್ ಮಂಗಳೂರು ಸಿಟಿಯಲ್ಲೇ ನಿಮಗೆ ನಡೀತಾ ಇದೆ ಬ್ರ್ಯಾಂಚ್, ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಕಲ್ಲಾಪು ಜಂಕ್ಷನಲ್ಲಿ ಫಸ್ಟ್ ಸೆಕೆಂಡ್ ಶಾಪ್ ಮಾಡಿದಾಗ ರೆಸ್ಪಾನ್ಸ್ ಸಿಕ್ತು, ಸರ್ ನೀವು ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇದ್ದೀರಾ ಮತ್ತು ಇದರಲ್ಲಿ ಮಾಡಿದರೆ ತುಂಬ ಬೆಟರ್ ಇರುತ್ತೆ, ಸಿಟಿ ಸೆಂಟ್ರಲ್ಲಿ ಮಾಡಿದ್ರೆ ಬೆಟರ್ ಇತ್ತು ಅಂದಾಗ ನನಗೆ ರೋಷನ್ ಮತ್ತು ಜಯ ಅವರು ಸಿಕ್ಕರು. ಸರ್ ನಾವು ಮಾಡ್ತೀವಿ ಇಲ್ಲಿ ಫ್ರಾಂಚೈಸ್ ಅಂತ ಕೊಟ್ಟಾಗ ನಾನು ಕೊಡಬೇಕಾಯಿತು. ಕಂಪ್ನಿ ಸ್ಟಾರ್ಟ್ ಆಗಿದ್ದು ನೋಡಿ 1333 ಸ್ಟಾರ್ಟ್ ಆಗಿದೆ. ಅವತ್ತಿಂದ ಇವತ್ತಿಗೂ ಸಕ್ಸಸ್ ಆಗಬೇಕಂದ್ರೆ ಬಿಕಾಸ್ ಆಫ್ ಕ್ವಾಲಿಟಿ ಸರ್, ಕ್ವಾಲಿಟಿಯಿಂದ ನಾವು ಸಕ್ಸಸ್ ಇದ್ದೀವಿ. ಸರ್ವಿಸನ್ನು ಆ ಥರ ಕೊಡ್ತಾ ಇದ್ದೀವಿ ಸರ್. ಇದರಲ್ಲಿ ಏನಂದರೆ ಸಂಜಯ್ ಮಿಶ್ರಾ ಅವರ ಪಾತ್ರ ತುಂಬ ದೊಡ್ಡದು. 1933 ಸ್ಟಾರ್ಟ್ ಆದಾಗ ಬರೀ ಪೇಡ ಮಾಡ್ತಾಯಿದ್ರು, ಇವತ್ತು 1200 ಪ್ರಾಡಕ್ಟ್ ಇದೆ. ನಾಟ್ ಓನ್ಲಿ ಸ್ವೀಟ್ಸ್, ಬೇಕರಿ ಪ್ರಾಡಕ್ಟ್ ಇದೆ, ಇನ್ಸ್ಟಂಟ್ ಮಿಕ್ಸ್ ಇದೆ, ಮತ್ತು ಬೇರೆ ಬೇರೆ ಥರ ಸ್ವೀಟ್ಸ್ ಇದೆ. ಎಕ್ಸ್ಟ್ರಾ ಪ್ರಾಡಕ್ಟು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಮ್ಯಾಪ್ ಪ್ರಾಡಕ್ಟ್ ಅಂದರೆ ಶೆಲ್ಫ್ ಲೈಫ್, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪ್ರಾಡಕ್ಟು ನಾವು ರೆಡಿ ಮಾಡ್ತಾ ಇದ್ದೀವಿ. ಟೋಟಲಿ ಇದು ಕರ್ನಾಟಕದಲ್ಲಿ 190 ಬ್ರ್ಯಾಂಚ್ ಆಲ್ರೆಡಿ ಈಗ ಸ್ಟಾರ್ಟ್ ಆಯಿತು. 190 ಬ್ರ್ಯಾಂಚ್ ನಾವು ಮಂಗಳೂರಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಧರ್ಮಸ್ಥಳದಲ್ಲಿ ಒಂದು ಓಪನ್ ಮಾಡಿದ್ದು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಾನು ಇಷ್ಟೇ ಬೇಡೋದು ಜನರಿಗೆ ಏನಂದರೆ, ನಿಮ್ಮ ಆಶೀರ್ವಾದ ಬೇಕು. ನಾವು ನಿಮಗೆ ರೀಚ್ ಆಗಿದ್ದೀವಿ, ಕ್ವಾಲಿಟಿ ಕೊಟ್ಟು ರೀಚ್ ಆಗಿದ್ದೀವಿ, ಅದರಿಂದ ನಿಮ್ಮ ಆಶೀರ್ವಾದ ಬೇಕಂತ ಮಂಗಳೂರು ಜನರಲ್ಲಿ ಬೇಡ್ತಾ ಇದ್ದೀವಿ. ಪಾಲುದಾರರಾದ ರೋಷನ್ ಮೆನೇಜಸ್, ಜಾಯಿಸ್ಟರ್ ಸಲ್ದಾನ ಅವರ ಕುಟುಂಬಸ್ಥರು, ಅಭಿಮಾನಿಗಳು ಈ ವೇಳೆ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಗ್ರಾಹಕರ ಬಾಯಲ್ಲಿ ನೀರು ಉರಿಸುವ ಸಿಹಿ ತಿಂಡಿಗಳ ಒಂದಷ್ಟು ಝಲಕ್ ನಿಮಗಾಗಿಲ್ಲಿದೆ.